ನೋಡಿ ಬಿಜೆಪಿಯ ಪಕ್ಷದ ಕೆಲವು ನಾಯಕರು ಮೂರು ತಿಂಗಳಲ್ಲಿ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನೋದು ಮಾಜಿ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಈ ಚುನಾವಣೆ ಆದ್ರೆ ಬಿಜೆಪಿ ಬರುತ್ತೆ ಅಂತ ಹೇಳುವಂತದ್ದು ಇದೆಲ್ಲ ನೋಡಿದೀವಿ ನಾವು ಬಹುಶಃ ಯಡಿಯೂರಪ್ಪನವರು ಒಂದು ಮಾತು ತಿಳ್ಕೋಬೇಕು ಹಿಂದೆ ಚುನಾವಣೆ ಪೂರ್ವದಲ್ಲಿ ಮಿಷನ್ 150 ಅಂತ ಹೇಳ್ಕೊಂಡು ರಾಜ್ಯ ಸುತ್ತಾಡಿದ್ರು ಅವರು ಆ ಮಿಷನ್ 150 ಅಲ್ಲಿ ಎಷ್ಟು ಬಂತು ಅವರಿಗೆ 65 ಸೀಟ್ ಬಂತು ಅದರ ಅರ್ಧನೂ ಬರಲಿಲ್ಲ ಅವರಿಗೆ ಆ ಅಂದ್ರೆ ಅವರ ನೇತೃತ್ವದಲ್ಲಿ ಅವರ ನಾಯಕತ್ವದಲ್ಲಿ ಚುನಾವಣೆ ಆಗಿರೋದು ಇವತ್ತು ಈ ಚುನಾವಣೆ ಆಗಿಬಿಟ್ರೆ ಅವರಿಗೆ ಅಧಿಕಾರ ಬಂದ್ಬಿಡುತ್ತಂತೆ ಅಂದ್ರೆ ಆವಾಗ ಏನು ಬರಲಿಕ್ಕೆ ಬರಬಹುದಿತ್ತಲ್ಲ ಅವರ ಮಿಷನ್ 150 ಅಂತ ಇಡೀ ರಾಜ್ಯಾದ್ಯಂತ ಓಡಾಡಿದ್ರಿ ಮೋದಿ ಅವರು ಕರ್ಕೊಂಡು ಬಂದು ಓಡಾಡಿದ್ರಿ ಏನೂ ನಡೆಯಲಿಲ್ಲ ಈಗ ಒಬ್ರು ಹೇಳ್ತಾರೆ ಈಗ ಮೂರು ತಿಂಗಳಲ್ಲಿ ಈ ಸರ್ಕಾರ ಬಿದ್ದೋಗುತ್ತೆ ಅನ್ನೋದು ಇವೆಲ್ಲ ನಾಟಕವನ್ನು ಬಿಡಬೇಕು ಬಿಜೆಪಿ ಅವರು ರಾಜ್ಯದಲ್ಲಿ 136 ಸೀಟ ಜನ ಬೆಂಬಲ ಕೊಟ್ಟಿದ್ದಾರೆ ಖಂಡಿತವಾಗಿಯೂ ಈ ಸರ್ಕಾರಕ್ಕೆ ಯಾವುದೇ ತೊಂದರೆ ಆಗಿಲ್ಲ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ರಾಜ್ಯ ಸರ್ಕಾರ ಸಮರ್ಥವಾಗಿ ನಿಭಾಯಿಸಿಕೊಂಡು ಹೋಗ್ತಾ ಇದೆ ಇವರ ಈ ಹೇಳಿಕೆಗಳಿಗೆ ಯಾವುದೇ ಬೆಂಬಲ ಸಿಗಲು ಸಾಧ್ಯ ಇಲ್ಲ ಯಾಕಂದ್ರೆ ಯಡಿಯೂರಪ್ಪನವರ ಮಗ ಬಂದ ತಕ್ಷಣನೇ ಅಧ್ಯಕ್ಷ ಆದ ತಕ್ಷಣ ಈ ತರ ಹೇಳಿಕೆ ಕೊಡೋದು ಹಂಗಾರೆ ಬೊಮ್ಮಾಯಿ ಇರುವಂತ ಸಂದರ್ಭದಲ್ಲಿ 150 ಬರ್ತೀನಿ ಅಂತ ಹೇಳಿದ್ರಲ್ಲ ಅವತ್ತು ಅಂದ್ರೆ ಇವರೇ ಮೋಸ ಮಾಡಿರ್ಬೇಕು ನನ್ನ ಲೆಕ್ಕ ಯಡಿಯೂರಪ್ಪನವರೇ ಎಲ್ಲ ಮೋಸ ಮಾಡಿದ್ದಾರೆ ಬಿಜೆಪಿ ಪಕ್ಷಕ್ಕೆ ಅನಿಸ್ತತಿ ಇವತ್ತು ಅನಿಸ್ತದೆ ನನಗೆ ಯಾಕಂದ್ರೆ 150 ಅಂತ ಹೇಳಿದವರು ಈಗ ಮಗ ಬಂದ ತಕ್ಷಣ ಈಗ ಚುನಾವಣೆ ಆದ್ರೆ ಸಾಕಂತೆ ಈಗ ಅಧಿಕಾರ ಬಂದ್ಬಿಡ್ತಂತೆ ಬಿಜೆಪಿ ಅಂದ್ರೆ ಇವತ್ತು ಬಿಜೆಪಿಗೆ ಮೋಸ ಮಾಡಿರ್ಬೇಕಂದ್ರೆ ಅಪ್ಪ ಮಕ್ಕಳೆಲ್ಲ ಸೇರ್ಕೊಂಡಿರ್ಬೋದು ನನ್ನ ಲೆಕ್ಕ ಅದರಿಂದ ಈ ತರ ಹೇಳಿಕೆಗಳನ್ನ ಹೇಳೋದು ಬಿಡಬೇಕು ಇವತ್ತು ಬಿಜೆಪಿ ಅವರು ರಾಜ್ಯ ಸರ್ಕಾರ ಸಮರ್ಥವಾಗಿ ನಡೆಸ್ತದೆ ಬರ ಪರಿಹಾರ ಇರ್ಬೋದು ಇನ್ನೊಂದು ಇರ್ಬೋದು ನಿಭಾಯಿಸುವಂತ ಶಕ್ತಿ ರಾಜ್ಯಕ್ಕಿದೆ ನಾವು ಖಂಡಿತ ನಾವು ಮಾಡ್ತೀವಿ ಸಂದರ್ಭದಲ್ಲಿ ಸಚಿವರಿಗೆ ಸ್ವಲ್ಪ ಆಮ್ ಜಾಸ್ತಿ ಆಗಿದೆ ಅದರಿಂದ ಸ್ವಲ್ಪ ಇವೆಲ್ಲ ನಡೀತಾ ಇರ್ತದೆ ಸಚಿವರಾದವರು ತಾಳ್ಮೆಯಿಂದ ಜನ ಇದಾಗಿ ಕ್ಷೇತ್ರದ ಎಂಎಲ್ಎರ್ನ ಕರ್ಕೊಂಡು ಓಡಾಡುವಂತ ಕೆಲಸ ಮಾಡಬೇಕು ಆದ್ರೆ ಆಮ್ ಜಾಸ್ತಿ ಆದಾಗ ಏನ್ ಮಾಡೋಕ್ಕಾಗಲ್ಲ ಆಮ್ ಜಾಸ್ತಿ ಆದಾಗ ಅಥವಾ ಅಧಿಕಾರ ಬಂದಂತ ಸಂದರ್ಭದಲ್ಲಿ ಪಿತ್ತ ನೆತ್ತಿಗೆ ಇರಿದಾಗ ಈ ತರಗಳು ಆಗ್ತಾ ಬಿಟ್ರೆ ಮತ್ತೆ ಆ ಬೇರೆ ಸಚಿವರು ನೋಡಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಎಲ್ಲ ಜನರ ಜೊತೆ ಹೇಗಿರ್ತಾರೆ ಅನ್ನೋ ಕಲಿಬೇಕು ಅವರು ಯಾಕಂದ್ರೆ ಮಾಜಿ ಮುಖ್ಯಮಂತ್ರಿಗಳ ಒಬ್ಬ ಮಗ ಆಗಿ ಅವ್ರ ಗರಡಿಯಲ್ಲಿ ನಾವು ಬೆಳೆದು ಬಂದವರು ಬಂಗಾರಪ್ಪನ ಗರಡಿಯಲ್ಲಿ ಬೆಳೆದವರು ನಮ್ಮಂತವ್ರನ್ನ ಏನ್ ಮಾತಾಡಬೇಕು ಹೆಂಗಿರ್ಬೇಕು ಅಂತ ಅವ್ರು ತಿಳ್ಕೊಳ್ಳೋದು ಒಳ್ಳೇದು ಅನ್ಸುತ್ತೆ ನಿಮ್ಮ ವಿಚಾರದಲ್ಲಿ ಮಾತ್ರ ಹಾಗಾಗಿದೆಯಾ ಇಲ್ಲಿ ಜಿಲ್ಲೆ ಎಲ್ಲ ಕಾಂಗ್ರೆಸ್ ಎಲ್ಲಪ್ಪ ಎಲ್ಲಿ ಹಾಗಾಗಿದೆ ಜಿಲ್ಲೆಯಲ್ಲಿ ಎರಡು ಭಾಗ ಆಗೋಗಿದೆ ಈಗ ಅದನ್ನ ಸರಿಪಡಿಸುವಂತ ಅವರು ನಮ್ಮನ್ನು ಒಡೆಯೋದಲ್ಲ ನಮ್ಮ ಪಕ್ಷದ ಒಡೆಯೋದಲ್ಲ ಜಿಲ್ಲೆಯ ಇದು ಏನು ಮುಂದಿನ ಚುನಾವಣೆಯಲ್ಲಿ ಏನ್ ಮಾಡ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು ಅವ್ರು ಬಿಟ್ರೆ ಬೇರೆದೆಲ್ಲ ಮಾಡಕ್ ಹೋಗ್ಬಾರ್ದು ಅಂತ ಒಂದು ಸಲಹೆ ಕೊಡ್ತೀನಿ ಎಲ್ಲಾ ವಿಚಾರದಲ್ಲೂ ಕೈ ಸೂರಿಸ್ತಾರೆ ಮೂಗ್ ಸೂರಿಸ್ತಾರೆ ಅದನ್ನ ಬಿಡ್ಬೇಕು ಮುಂದಿನ ರಾಜಕಾರಣದಲ್ಲಿ ರಾಘವೇಂದ್ರನ ಏನ್ ಸೋಲಿಸ್ಬೇಕು ಅನ್ನೋದು ಇದೆ ಅದನ್ನ ಮಾಡೋದು ಕಲಿಬೇಕು ಅನ್ನೋದು ನಾ ಹೇಳಕ್ ಇಷ್ಟಪಡ್ತೇನೆ ಯಾವ ಜವಾಬ್ದಾರಿ ನಮಗ್ ಜವಾಬ್ದಾರಿ ಇಲ್ವಾ ನಾವೇನು ಎಂಎಲ್ಎರ್ ಅಲ್ವಾ ನಮಗೂ ಜವಾಬ್ದಾರಿ ಇದೆ ಅವ್ರಕ್ಕಿಂತ ಹೆಚ್ಚು ಜವಾಬ್ದಾರಿ ನಮಗೂ ಇದೆ ನಮಗೂ ಚುನಾವಣೆ ಬರುತ್ತೆ ಅವ್ರು ಸೋಲಿಸ್ಬೇಕು ಅನ್ನೋದು ಇದ್ದೇ ಇರುತ್ತೆ ಯಾರನ್ನ ಯಡಿಯೂರಪ್ಪನ ಮಕ್ಕಳನ್ನ ಅದನ್ನ ತಿಳ್ಕೊಬೇಕು ಅದು ಮಾಡೋದ್ ಬಿಟ್ಟು ನಮ್ಮ ಪಕ್ಷದಲ್ಲಿ ಎರಡು ಗುಂಪು ಮಾಡೋದಲ್ಲ ಅದು ತಿಳ್ಕೊಂಡು ಮಾತಾಡಕ್ ಕೇಳಿವ್ರಿ ಓಕೆ ಹೌದೌದು ಅದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಹೈಕಮಾಂಡ್ ಏನು ಯಾರಿಗೆ ಕೊಡ್ತ ಟಿಕೆಟ್ ಅವ್ರಿಗೆ ನಾವು ತೀರ್ಮಾನ ಮಾಡ್ತೀವಿ ಅವ್ರ ಗೆಲ್ಸಕ್ಕೆ ಯೋಚನೆ ಮಾಡ್ತೀವಿ ನಿಮ್ ಪ್ರಕಾರ ಯಾರು ನಿಂತ್ರೆ ಅನುಕೂಲ ಸರ್ ಯಾರು ನಿಂತ್ರೆ ಅನುಕೂಲ ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ನಾನು ಒಬ್ಬ ಕ್ಯಾಂಡಿಡೇಟ್ ಅಂತ ಹೇಳಿದೇನಲ್ಲ ನಾನು ಪ್ರಬಲವಾದಂತ ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ಟರು ಸಹ ಕೊಟ್ರೆ ನಾನು ಗೆಲ್ತೀನಿ ಅಂತ ಹೇಳ್ತಾ ಇದ್ದೀನಿ ಅದು ಹೈಕಮಾಂಡ್ ಬಿಟ್ಟಿದ್ದು ರಾಜ್ಯ ನಾಯಕರು ಬಿಟ್ಟಿರೋದು ನೋಡಿ ಈಶ್ವರಪ್ಪನಿಗೆ ಹರ್ಕ್ ನಾಲಿಗೆ ಅದು ಅದು ಏನ್ ಬೇಕಾದ್ರು ಮಾತಾಡ್ತದೆ ಅವ್ರ ಬಗ್ಗೆ ಮಾತಾಡಕ್ ಅಚ್ಚೆ ಆಗುತ್ತೆ ಹೇಷಿಕೆ ಆಗುತ್ತೆ ಈಶ್ವರಪ್ಪನ ಒಬ್ಬ ಹಿರಿಯ ನಾಯಕ ಏನ್ ಬೇಕಾದ್ರು ಮಾತಾಡ್ತಾರೆ ಅವ್ರ ಹತ್ರ ಅವ್ರು ಇಲ್ಲನ್ರಿ ಈಗ ಅವ್ರ ಮೇಲೆ ಕೇಸ್ ಇಲ್ವಾ ಈಗ ಅವ್ರ ಹಂಗಾರೆ ಜೈಲಿಗೆ ಹೋಗತ್ತಾರ ಆಮೇಲೆ ಹೇಳಕ್ ಬರುತ್ತಾ ಕೋರ್ಟಲ್ಲಿರೋ ಕೇಸ್ಗಳಲ್ಲೆಲ್ಲ ಜೈಲಿಗೆ ಹೋಗ್ತಾರ ಹೇಳಕ್ ಬರುತ್ತಾ ಈ ಹರ್ಕ್ ಬಾಯಿ ಯಾವತ್ತು ನಿಲ್ಲಲ್ಲ ಅದು ಈಶ್ವರ ಅಂತ ಹೇಷಿಕೆ ಮನುಷ್ಯನ ನಾನು ನೋಡಿಲ್ಲ ಅಂತ ಅವ್ರ ಬಗ್ಗೆ ಹೇಳಕ್ಕೆ ಅಶಯ ಆಗುತ್ತೆ ನಾನು ಹೇಳಲ್ಲ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ